ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ, ಸ್ವಾಗತ ತಮ್ಮ ನಮ್ಮ ಚಾನಲ್ಗೆ. ಇವತ್ತಿನ ರೆಸಿಪಿನಲ್ಲಿ ನೀವು ನೋಡ್ತಿರ್ಬೋದು, ನಾನಿಲ್ಲಿ ಒಂದು ಡಿಫ್ರೆಂಟ್ ಆಗಿರುವಂಥ ಟೇಸ್ಟಿ ಆಗಿರುವಂಥ ವಡೆ ಯಾವ ರೀತಿ ಮಾಡೋದು ತೋರಿಸಿದ್ದೀನಿ. ಇದಕ್ಕೆ ಯಾವುದೇ ರೀತಿ ಉದ್ದಿನ ಬೇಳೆ ನೆನೆಸೋ ಅಗತ್ಯ ಇಲ್ಲ, ಹಾಗೆ ರುಬ್ಬೋ ಅಗತ್ಯ ಇಲ್ಲ, ದಿಢೀರಾಗಿ ನೀವು ಮಾಡ್ಕೊಳ್ಬೋದು. ಬನ್ನಿ ಹಾಗಿದ್ರೆ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಇದಕ್ಕೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಕಪ್ ಆಗುವಷ್ಟು ಸಣ್ಣ ರವೆ ಅಂತ ಹೇಳ್ತೀವಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಗಟ್ಟಿಯಾಗಿರುವಂಥ ಮೊಸರನ್ನು ಬಳಸ್ತಾ ಇದ್ದೀನಿ. ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ ಒಂದು ಎರಡನ್ನು ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿಕೊಂಡು. ಒಂದು ಅರ್ಧ ಇಂಚಿನಷ್ಟು ಶುಂಠಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಿದ್ದೀನಿ. ಹಾಗೆಯೇ ಒಂದು ನಾಲ್ಕು ಮೆಣಸುಕಾಳನ್ನು ಕುಟ್ಟಿ ಪುಡಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಜೀರಿಗೆ ಒಂದು ಟೀಸ್ಪೂನಷ್ಟು, ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ಇದನ್ನು ಇವಾಗ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ರವೆ ಆಗಿರೋದ್ರಿಂದ ಮೊಸರು ಜೊತೆ ಅಥವಾ ನೀರು ಜೊತೆಗೆ ಚೆನ್ನಾಗಿ ಬೆರಿಬೇಕು. ಕ್ಲೀನಾಗಿ ಎಲ್ಲ ನಾವು ಹಾಕಿರುವಂಥ ಪದಾರ್ಥಗಳು ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಆದಷ್ಟು ಇದಕ್ಕೆ ಗಟ್ಟಿಯಾಗಿರುವಂಥ ಮೊಸರನ್ನು ಬಳಸಿ, ತುಂಬಾ ಚೆನ್ನಾಗಿ ಬರುತ್ತೆ ಇದು ರೆಸಿಪಿ ನೋಡಿ. ಇವಾಗ ಕ್ಲೀನಾಗಿ ನಾನು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಒಂದು 15-20 ನಿಮಿಷ ನೆನೆ ಹಾಕ್ಬಿಡ್ತೀನಿ. ಸೊ ನೋಡಿ, ಒಂದು 15-20 ನಿಮಿಷ ಬಿಟ್ಟಿದ್ದೆ ನಾನು. ಚೆನ್ನಾಗಿ ರವೆ ಅರಳ್ಕೊಂಡಿರುತ್ತೆ ಮೊಸರಲ್ಲಿ. ಮೊಸರು ಹಾಕೋದ್ರಿಂದ ಬೇಗನೆ ರವೆ ಸಾಫ್ಟಾಗಿ ಆಗುತ್ತೆ, ಹಾಗೆ ಅರಳ್ಕೊಳ್ಳುತ್ತೆ ರವೆ ಮೊಸರಲ್ಲಿ. ಸೊ ಒಂದ್ಸರಿ ಕ್ಲೀನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನಿಲ್ಲಿ ಒಂದು 2 ಚಿಟಿಕೆ ಆಗುವಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಇನ್ನೇನು ಮಾಡ್ಕೊಳ್ತೀರಾ ವಡೆನ ಅನ್ನೋವಾಗ ಬೇಕಿಂಗ್ ಸೋಡಾನ 1-2 ಚಿಟಿಕೆಯಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ, ಒಳಗಡೆ ಸಾಫ್ಟಾಗಿ ಹಾಗೆ ಮೇಲ್ಗಡೆ ಕ್ರಿಸ್ಪಿಯಾಗಿ ಬರುತ್ತೆ ಈ ಬೇಕಿಂಗ್ ಸೋಡಾ ಹಾಕೋದ್ರಿಂದ. ಸೊ ನೋಡಿ, ವಡೆ ಮಾಡಲಿಕ್ಕೆ ಹಿಟ್ಟು ರೆಡಿಯಾಗಿದೆ. ಸೊ ಎಣ್ಣೆಯಲ್ಲಿ ಈ ಥರ ಬಿಟ್ಕೊಂಡ್ರೆ ಆಯಿತು. ಎಣ್ಣೆ ಕೂಡ ನಾನಿಲ್ಲಿ ಕಾಯಕ್ಕಿಟ್ಟಿದ್ದೀನಿ. ಸೊ ನಿಮ್ಗೆ ಯಾವ ಥರ ವಡೆ ಹಾಕಲಿಕ್ಕೆ ಅನುಕೂಲ ಆಗುತ್ತೋ ಆ ಥರ ನೀವು ಹಾಕ್ಕೊಳ್ಬೋದು. ನಾನಿಲ್ಲಿ ಕೈಯಿಂದನೇ ಈ ಥರ ತಟ್ಕೊಂಡು ನಡುವೆ ಹೋಲ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಸಾಫ್ಟಾಗಿರುವಂಥ, ಒಳಗಡೆ ಎಲ್ಲ ಸಾಫ್ಟಾಗಿ ಹೊರಗಡೆ ಎಲ್ಲ ಕ್ರಿಸ್ಪಿ ಆಗಿರುವಂಥ ವಡೆಯನ್ನು ನೀವು ದಿಢೀರಾಗಿ ಒಂದು 10-15 ನಿಮಿಷದಲ್ಲೆಲ್ಲ ಮಾಡ್ಕೊಂಡ್ಬಿಡ್ಬೋದು. ಇದಕ್ಕೆ ಯಾವುದೇ ಉದ್ದಿನ ಬೇಳೆ ನೆನೆಸೋ ಅಗತ್ಯ ಇಲ್ಲ, ಹಾಗೆಯೇ ಸುಮಾರು ಹೊತ್ತು ಕಾಯೋ ಅಗತ್ಯ ಇಲ್ಲ, ರುಬ್ಬೋ ಅಗತ್ಯ ಇಲ್ಲ. ನೋಡಿ, ಗರಿಗರಿಯಾಗಿರುವಂಥ ವಡೆ ಏನಿದೆ ರೆಡಿ ಆಗ್ತಾ ಇದೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ರವೆಯಿಂದ ಬಳಸಿ ಮಾಡ್ತಿರೋದ್ರಿಂದ ಸ್ವಲ್ಪ ಜಾಸ್ತಿ ಹೊತ್ತು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಉದ್ದಿನ ಬೇಳೆ ವಡೆಗೂ ಇದಕ್ಕೂ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಟೇಸ್ಟ್ ಅಂತೂ ನಿಮಗೆ ಇದನ್ನು ಮಾಡಿಕೊಂಡು ನೋಡಿದಾಗಲೇ ನಿಮ್ಗೆ ಗೊತ್ತಾಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಈವ್ನಿಂಗ್ ಟೀ ಟೈಮ್ಗೆ ನೀವು ದಿಢೀರಾಗಿ ಮಾಡ್ಕೊಂಡ್ಬಿಡ್ಬೋದು, ಅಥವಾ ಯಾರಾದರೂ ಮನೆಯಲ್ಲಿ ಗೆಸ್ಟ್ ಬಂದರೆ ನೀವು ತಟ್ಟಂತ ಈ ವಡೆನ ಮಾಡಿಕೊಂಡು ಸರ್ವ್ ಮಾಡ್ಬೋದು. ಇದಕ್ಕೆ ಕಾಯಿ ಚಟ್ನಿ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಸೊ ನೋಡಿದ್ರಲ್ಲ, ಗರಿಗರಿಯಾದಂಥ ವಡೆಯನ್ನು ದಿಢೀರಾಗಿ ಯಾವ ರೀತಿ ಮಾಡೋದಂತ. ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಒತ್ತೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು.